ಎರಡು ದಿನಗಳ ಹಿಂದೆಯಷ್ಟೇ ಸಾಬೀತಾಗಿದೆ, ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಾ ಇತ್ತು ಅನ್ನೋದನ್ನ. ಇದರಿಂದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅಲ್ಲದೆ ಇದನ್ನ ಜನ ಮಾತ್ರ ಅಲ್ಲ, ತಿರುಪತಿ ತಿಮ್ಮಪ್ಪ ಕೂಡ ಕ್ಷಮಿಸೋದಿಲ್ಲ. ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ, ಆಂಧ್ರದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಎರಡು ದಿನದ ಹಿಂದೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸುದ್ದಿಯನ್ನು ಹೇಳಿ ಇಡೀ ದೇಶದಲ್ಲಿ ಹಲಚಲವನ್ನು ಚಲಿಸಿದ್ದಾರೆ. ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟ ಹಾಗೆ ಲಡ್ಡುವಿನಲ್ಲಿ ಶುದ್ಧವಾದಂಥ ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದು ಸಣ್ಣ ಆರೋಪ ಅಲ್ಲ, ಬಹಳ ಗಂಭೀರವಾದಂತಹ ಆರೋಪ ಇದು. ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ, ಅಂದರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಸೊ ಹೀಗಾಗಿ ಇದು ಮೇಲ್ನೋಟದಲ್ಲಿ 100ಕ್ಕೆ 100 ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿಯ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಘೋರ ಅಪರಾಧ ಇದು, ಅಕ್ಷಮ್ಯ ಅಪರಾಧ ಇದು. ಸೊ ಇದನ್ನು ಎಂದೂ ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಅಷ್ಟೇ ಅಲ್ಲ, ತಿರುಪತಿಯ ತಿಮ್ಮಪ್ಪ ಕೂಡ ಕ್ಷಮಿಸಲಾರದಂಥ ಅಪರಾಧವನ್ನು, ತಪ್ಪವನ್ನು ಇವತ್ತು ಅವರು ಮಾಡಿದ್ದಾರೆ. ಕೋಟ್ಯಾಂತರ ಲಕ್ಷ ಕೋಟಿಗಟ್ಟಲೆ ಇವತ್ತು ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಬರೀ ಆಂಧ್ರಪ್ರದೇಶ, ಕರ್ನಾಟಕ ಅಥವಾ ಸುತ್ತಮುತ್ತಲಿನ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಿಂದ ಬರ್ತಾರೆ, ಜಗತ್ತಿನಿಂದ ಬರ್ತಾರೆ. ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರ, ನಂಬಿಕೆ ವಿಶ್ವಾಸ ಇದ್ದಂಥ ಭಕ್ತಿ ಭಾವನೆಗಳ ತುಂಬಿ ತೊಳಗ್ತಾ ಇರುವಂಥ ಆ ಪುಣ್ಯಕ್ಷೇತ್ರದ ಪ್ರಸಾದದಲ್ಲಿ ಇವತ್ತು ಇಂಥ ಒಂದು ದ್ರೋಹ ಮಾಡಿದಂತಂದ್ರೆ ಇದನ್ನ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಘೋರ ಅಪರಾಧ ಮಾಡಿದಂಥವ್ರು ಯಾರ್ಯಾರಿದ್ದಾರೋ ಅವರನ್ನ ಎನ್ಕೌಂಟರ್ ಮಾಡಬೇಕು. ಈ ರೀತಿಯ ಕ್ರಿಮಿನಲ್ ಇದು, ಕ್ರಿಮಿನಲ್ ಅಪರಾಧ ಇದು. ಒಂದು ಹಿಂದೂಗಳ ನಂಬಿಕೆ ವಿಶ್ವಾಸ ಇದಕ್ಕೆ ಆಘಾತ ಮಾಡುವಂತ ಅಥವಾ ಪ್ರಸಾದ ಅನ್ನುವಂತಹ ಪವಿತ್ರವಾದಂತಹ ಆ ಒಂದು ವಸ್ತುವಿಗೆ ಕಲಂಕ ತಂದಂತ ಇವತ್ತ ಸರ್ಕಾರದ ಯಾರ್ಯಾರು ತಪ್ಪಿತಸ್ತಿದ್ದಾರೋ ಅವರ ಮೇಲೆ ಬರೇ ಇವತ್ತಿನ ಕೋರ್ಟಿನ ಸೆಕ್ಷನ್ಗಳ ಹಾಕಿದರೆ ಸಾಲೋದಿಲ್ಲ, ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಇವತ್ತಿನ ಮುಖ್ಯಮಂತ್ರಿಗಳು ಬೇರೆ ಬೇರೆಯವರು ಏನು ಹೇಳ್ತಾರಲ್ಲ ಅದು ಬರೀ ಹೇಳಿದ್ರೆ ಆಗೋದಿಲ್ಲ. ಇದು ಬಹಳ ದೊಡ್ಡ ಅಪರಾಧವನ್ನು, ಘೋರ ಅಪರಾಧವನ್ನು ಮಾಡಿದರೆ ನಾಳೆ ತಿಳ್ಕೊಳ್ಳಿ ಇದೇ ಲಡ್ಡುವಿನಲ್ಲಿ ವಿಷ ಹಾಕಿದರೆ, ಇದೇ ಲಡ್ಡುವಿನಲ್ಲಿ ಸ್ಲೋ ಪಾಯ್ಸನ್ ಹಾಕಿದರೆ, ಹಾಕುವಂಥ ನೀಚ ಬುದ್ಧಿ ಪ್ರವೃತ್ತಿ ನಿಶ್ಚಿತವಾಗಿ ಇವತ್ತಿನ ಈ ರಾಜಕಾರಣಿಗಳಲ್ಲಿದೆ. ಈ ಜಗನ್ನವರ ಅಪ್ಪ ವೈಎಸ್ ರಾಜಶೇಖರ್ ರೆಡ್ಡಿ ಅಲ್ಲಿರುವಂತಹ ಬೆಟ್ಟಗಳನ್ನ ಕ್ರಿಶ್ಚಿಯನ್ರಿಗೆ ಕಾಂಟ್ರಾಕ್ಟ್ ಕೊಡುವಂತಹ, ಕ್ರಿಶ್ಚಿಯನ್ರಿಗೆ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಕ್ರಿಶ್ಚಿಯನ್ರಿಗೆ ಅಲ್ಲಿ ಪ್ರೋತ್ಸಾಹವನ್ನ ಕೊಟ್ಟು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳೇ ಪ್ರಾರಂಭ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಗನ್ ರೆಡ್ಡಿಯ ತಂದೆ ವೈಎಸ್ ರಾಜಶೇಖರ್ ರೆಡ್ಡಿ
ಅದೇ ತಿಮ್ಮಪ್ಪನ ಶಾಪದಿಂದ ಹೇಗೆ ಸತ್ತ ಅಂತಂದ್ರೆ ಎಲುಬು ಕೂಡ ಸಿಗಿರ್ಸಿರ್ಲಿಲ್ಲ, ಸುಟ್ಟ ಭಸ್ಮ ಆಗ್ಬೋದ. ಎಲ್ಲಿ ಸತ್ತಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಆ ಕಾಡಿನಲ್ಲಿ ಒಂದು ವಾರ 15 ಗಂಟೆ ಹುಡುಕ್ಬೇಕಾಯ್ತು. ಅಷ್ಟು ಕ್ರೂರವಾಗಿ ತಿಮ್ಮಪ್ಪನ ಹಿಂದೂ ಸಮಾಜದ ಶಾಪ ತಟ್ಟಿದ ಪರಿಣಾಮದಿಂದ ಅವನು ಸತ್ತ. ಅದೇ ಮಾದರಿ ಇವತ್ತು ಈ ಘೋರ ಅಪರಾಧ ಮಾಡಿದಂಥ ಸರ್ಕಾರದ ಆ ವ್ಯಕ್ತಿ, ಪ್ರಮುಖ ವ್ಯಕ್ತಿ, ಮಾಜಿ ಮುಖ್ಯಮಂತ್ರಿ ಹೀನಾಯವಾಗಿ ಸೋಲಿಸಿದ್ದಾರೆ. ಹೀನಾಯವಾಗಿ, ಅತ್ಯಂತ ಹೀನಾಯವಾಗಿ ಸೋಲಿಸಿದ್ದಾರೆ. ಇದು ಹಿಂದೂ ಸಮಾಜ ತಿರುಪತಿ ತಿಮ್ಮಪ್ಪನ ಶಾಪ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಚಂದ್ರಬಾಬು ನಾಯ್ಡು ಆಗಲಿ, ಪವನ್ ಕಲ್ಯಾಣ್ ಆಗಲಿ, ಬಹಳ ಒಳ್ಳೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆದಂಥ ಮತಾಂತರದ ಸಂಬಂಧಪಟ್ಟಾಗಿರ್ಬೋದು, ಇಸ್ಲಾಮೀಕರಣ ಸಂಬಂಧಪಟ್ಟಂತಾಗಿರ್ಬೋದು, ಅದನ್ನೆಲ್ಲವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಗತ್ ಪ್ರಸಿದ್ಧವಾದಂಥ ತಿರುಪತಿ ತಿಮ್ಮಪ್ಪನಲ್ಲಿ ಆದಂಥ ಘೋರ ಅನ್ಯಾಯ ಅಪರಾಧ ಇದನ್ನು ತೊಳೆಯೋ ಸಲುವಾಗಿ ಅವರು ಮಾಡುವಂತಹ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದೂ ಸಮಾಜ ಬೆಂಬಲಿಸುತ್ತೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅವರ ಈ ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು. ಸೊ ನಾನು ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರಿಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ಬರೀ ವರದಿಯನ್ನು ಬಹಿರಂಗ ಮಾಡಿದ್ದೀವಿ ಅಥವಾ ಅಲ್ಲಿರುವಂಥ ಸಿಇಒನ್ನು ಸಸ್ಪೆಂಡ್ ಮಾಡಿದ್ದೀವಿ, ಇನ್ಯಾರನ್ನೂ ಕೇಸ್ ಹಾಕಿದ್ದೀವಿ ಅಂತ ಅನ್ನೋದು ಅಷ್ಟೇ ಸಾಲದು. ಇಡೀ ಆ ತಿರುಪತಿಯ ತಿಮ್ಮಪ್ಪನನ್ನು ಶುದ್ಧೀಕರಣ ಮಾಡಿ ಗೋಮೂತ್ರವನ್ನು ಸಿಡಿಸಿ ಇಡೀ ಆ ಪವಿತ್ರತೆಯನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಆಗ್ರಹವನ್ನು